Hello and welcome to my channel. Usually now nail color tegibekandre en martivi simple nail polish remover inda tegitivi anta helbodu adu sari aadre kelu bari nail polish remover kali agirutte athwa yellow ittu samayak seriyagi sikalla athwa horagade trip matte oorige hodaga nam jothe nail polish remover tagond hogiralla hige nana karana irutte aga nail polish tegibekandre hige maadabodu samanyavagi नेल पॉलिश उपयोगसोरल्ली रीति कलेक्षन्स इद्दको नेल कलर बेकु निमग तोर्सोदक्के डार्क कलर इद्दरे चेन्नागिरुत्ते अंत डार्क कलर हुडुक्ता इदीनि सिक्तु इदिरलि ओन नेल कलर तगोंडु ಯಾವ ನೇಲ್ ಕಲರ್ ತೆಗೆಯಬೇಕು ಅದರ ಮೇಲೆ ಒಂದು ಕೋಟ್ ಹಾಕಬೇಕು ಹಾಕಿ ಕಾಟನ್ ಅಲ್ಲಿ ಚೆನ್ನಾಗಿ ಉಜ್ಜಿ ತೆಗೆದ್ರೆ ಬೇಗ ಬರುತ್ತೆ ನೇಲ್ ಪಾಲಿಶ್ ರಿಮೂವರ್ ಇಂದ ತೆಗೆಯೋದಕ್ಕಿಂತ ಈಜಿಯಾಗಿ ಬೇಗ ಬರುತ್ತೆ ಇದು ನಾವು ನೇಲ್ ಪೇಂಟ್ ಹಾಕುವಾಗ ನೀಟಾಗಿ ಹಾಕ್ತೀವಲ್ಲ ಆ ರೀತಿ ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಜಾಸ್ತಿ ಬಂದ್ರೂ ಪರವಾಗಿಲ್ಲ ಇನ್ನು ಈಜಿಯಾಗಿ ಬರುತ್ತೆ ಮತ್ತೆ ನೀವು ಅನ್ಕೊಳ್ಳಬಹುದು नेल पॉलिश याक वेस्ट माड़बेकंता इल्ला इन्नु वंदु इदरोळगे लाभ इदे एनंद्रे निम्मल्ली बेकादष्टु नेल पॉलिश नीवु उपयोगिस्ते इरोदिरुत्ते कलर इष्ट इल्ल अंतनो इल्ल ट्रेंड इल्ल ईग अंतनो अथवा हळेदागिदे ई रीति एष्टोंदु उळिदिरुत्ते निम्मल्ली अदन्न उपयोगिसिकोंडु ई रीति नीवु ईजियागि नेल पेंट तेगेयबहुदु ಆಮೇಲೆ ನಿಮಗೆ ಇಷ್ಟವಾದ ಬಣ್ಣ ಯಾವುದಾದರೂ ಹಾಕೋಬಹುದು ಇಲ್ಲಿ ಬಿಂದಿ ಪ್ಯಾಕೆಟ್ ನ ನೋಡ್ತಾ ಇದ್ದೀರಾ ಈ ರೀತಿ ಪ್ಯಾಕೆಟ್ ಇಂದ ಬಿಂದಿನ ಈಜಿಯಾಗಿ ತೆಗೆದು ಹಣೆಗೆ ಇಟ್ಕೋಬಹುದು ಆದ್ರೆ ಇದರೊಳಗೆ ಗಮ್ ಅಷ್ಟಾಗಿ ಇರೋದಿಲ್ಲ ಒಂದ ಸತಿ ತೆಗೆದ್ರೆ ಮತ್ತೆ ಯೂಸ್ ಮಾಡಕ್ಕೆ ಅಷ್ಟೊಂದು ಬರೋದಿಲ್ಲ ಅದಕ್ಕಾಗಿ ಕೆಲವರು ಈ ರೀತಿ ಬಿಂದಿಯನ್ನು ಇಷ್ಟಪಡ್ತಾರೆ ಬಾಕ್ಸ್ ನಲ್ಲಿ ಬರುತ್ತೆ ಇದರಲ್ಲಿ ತುಂಬಾ ಗಮ್ ಇರುತ್ತೆ ಆದ್ರೆ ತೆಗೆಯೋದಕ್ಕೆ ತುಂಬಾ ಕಷ್ಟ ಸಮಯ ಹಿಡಿಯುತ್ತೆ ಸ್ವಲ್ಪ ದೊಡ್ಡದು ಈಜಿಯಾಗಿ ಬಂದ್ರು ಸಣ್ಣ ಸೈಜ್ ಇಂದು ಪೇಪರ್ ತೆಗೆಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಮತ್ತೆ ಒಂದು ತೆಗಿಬೇಕಾದ್ರೆ ಎಲ್ಲಾದರೂ ಅರ್ಜೆಂಟ್ ಇಟ್ಕೋಬೇಕಂದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಹಾಗಾಗಿ ಇಲ್ಲೊಂದು ಉಪಾಯ ಇದೆ ಈ ರೀತಿ ಬಿಂದಿ ತಂದಿರೋ ಪ್ಯಾಕೆಟ್ ಖಾಲಿಯಾಗಿರುತ್ತಲ್ಲ ಅದನ್ನ ಯೂಸ್ ಮಾಡ್ಕೋಬಹುದು ಫ್ರೀ ಟೈಮ್ ನಲ್ಲಿ ಯಾವಾಗಲಾದರೂ ಕುತ್ಕೊಂಡು ಟಿವಿ ನೋಡುವಾಗಲಾದರೂ ಸರಿ ಈ ರೀತಿ ಪೇಪರ್ ನ ತೆಗೆಬಿಟ್ಟು ಇದಕ್ಕೆ ಅಂಟಿಸಿಟ್ಕೋಬಹುದು ಮತ್ತೆ ಹಣೆಗೆ ಇಟ್ಕೊಳ್ಳೋಕೆ ಈಜಿ ಆಗುತ್ತೆ ಆಗ್ಲೇ ತೆಗೆದು ಆಗ್ಲೇ ಇಟ್ಕೋಬೇಕಂದ್ರೆ ತುಂಬಾ ಸಮಯ ಹಿಡಿಯುತ್ತೆ ಕೆಲವರಿಗೆ ಈ ರೀತಿ ಹೋಲ್ ದೊಡ್ಡದಾಗಿರುತ್ತೆ ಕಿವಿಯಲ್ಲಿ ಜುಮ್ಕಿ ಮತ್ತೆ ಹ್ಯಾಂಗಿಂಗ್ಸ್ ಮತ್ತೆ ಬಾರ್ವಾದ್ ಹಾಕಿದ್ರು ಈಗಾಗುತ್ತೆ ರಿಂಗ್ಸ್ ಎಲ್ಲ ಹಾಕಿದಾಗೂ ಈಗಾಗಿರುತ್ತೆ ಜಗ್ಗಿ ಆಗ ಓಲೆ ಇಟ್ಕೊಂಡ್ರೆ ಕೆಳಗಡೆ ಬರುತ್ತೆ ಸೆಂಟ್ರಲ್ ಕೂರೋದಿಲ್ಲ ನೋಡೋದಕ್ಕೆ ಚೆನ್ನಾಗಿ ಕಾಣೋದಿಲ್ಲ ಅದಕ್ಕೆ ಇಲ್ಲೊಂದು ಉಪಾಯ ಇದೆ ಈ ರೀತಿ ಸ್ಟಿಕ್ಕರ್ ಸಿಕ್ಕುತ್ತೆ ಅದನ್ನ ತೆಗೆದು ಕಿವಿ ಹಿಂಭಾಗದಲ್ಲಿ ಹೋಲ್ ಹಿಂಭಾಗದಲ್ಲಿ ಅಂಟಿಸಬೇಕು ಅಂಟಿಸ್ಬಿಟ್ಟು ಓಲೆನ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಹಾಕೊಂಡ್ರೆ ಅದು ಹೋಲ್ ಮಾಡ್ಕೊಂಡು ಒಳಗಡೆ ಕೂರುತ್ತೆ ಕ್ಲೀನಾಗಿ ಸ್ಟಿಫ್ ಆಗಿ ಅಲ್ಲೇ ನಿಲ್ಲುತ್ತೆ ಕೆಳಗಡೆ ಬರೋದಿಲ್ಲ ಈಗ ನೋಡಿ ಎಷ್ಟು ಚೆಂದ ಕಾಣುತ್ತೆ ಈ ರೀತಿ ಸ್ಟಿಕ್ಕರ್ ಬ್ಯಾಂಗಲ್ ಸ್ಟೋರ್ನಲ್ಲಿ ಸಿಕ್ಕುತ್ತೆ
ಬಟ್ ಏನಂದರೆ ಎಲ್ಲ ಬ್ಯಾಂಗಲ್ ಸ್ಟೋರಲ್ಲೂ ಸಿಕ್ಕಲ್ಲ, ನಾನು ಸುಮಾರು ಹುಡುಕಿ ತೊಗೊಂಡಿದ್ದೀನಿ. ಅದು ಪೂರ್ತಿ ಶೀಟ್ ತೊಗೋಬೇಕಾಗತ್ತೆ. ನಾನು ಯೂಸ್ ಮಾಡಿ ಇಷ್ಟು ಉಳಿದಿದೆ. ಈಗ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತಲೂ ಅನಿಸುತ್ತೆ, ಹಾಗಾಗಿ ನಾನು ಇಲ್ಲಿ ಇನ್ನೊಂದು ಟ್ರಿಕ್ ಹೇಳ್ಕೊಡ್ತಿದ್ದೀನಿ, ಅದನ್ನು ಮಾಡ್ಕೋಬೋದು. ಸಿಕ್ಕಿದ್ರೆ ತೊಗೊಂಡಿಟ್ಕೊಳ್ಳಿ, ಇಲ್ಲಾಂದರೆ ಈ ರೀತಿ ಕೂಡ ಮಾಡ್ಬೋದು. ಒಂದು ಹ್ಯಾಂಡಿ ಫ್ಲಾಶ್ ತೊಗೊಳ್ಳಿ, ಬ್ಯಾಂಡೇಡ್, ಮಧ್ಯೆ ಬ್ಯಾಂಡೇಜ್ ಬಿಟ್ಬಿಟ್ಟು ಆ ಕಡೆ ಈ ಕಡೆ ಜಾಗ ಇರುತ್ತಲ್ಲ ಅಲ್ಲಿ ಎರಡೆರಡಾಗತ್ತೆ, ಮಾರ್ಕ್ ಮಾಡ್ಕೊಂಡಾದರೂ ಕಟ್ ಮಾಡ್ಕೋಬೋದು, ಇಲ್ಲ ಹಾಗೆ ಆದರೂ ಕಟ್ ಮಾಡ್ಕೋಬೋದು. ಈ ರೀತಿ ಪೀಸ್ ಮಾಡಿಕೊಂಡ್ರೆ ಅದಕ್ಕೆ ಇಲ್ಲಿದೆಯಲ್ಲ ನಾನು ಫಸ್ಟ್ ತೋರಿಸಿರೋ ಸ್ಟಿಕ್ಕರು, ಆ ಥರ ಶೇಪಲ್ಲಿ ಬೇಕಾದರೆ ನೀವು ಎಡ್ಜಸ್ಟ್ ಕಟ್ ಮಾಡ್ಕೋಬೋದು, ಇಲ್ಲ ಹಾಗೆ ಈ ಸ್ಕ್ವೇರ್ ಇರೋ ಥರನೇ ಉಪಯೋಗಿಸ್ಕೋಬೋದು. ಆ ಬ್ಯಾಂಡೇಡ್ ಕಟ್ ಮಾಡಿದ್ಮೇಲೆ ಹಿಂಬದಿಯಲ್ಲಿರೋ ಪೇಪರ್ ತೆಗೆದ್ಬಿಟ್ಟು ಈ ರೀತಿ ಕಿವಿ ಹಿಂಭಾಗದಲ್ಲಿ ಆಗಲೇ ತೋರಿಸಿದ್ನಲ್ಲ ಆ ರೀತಿ ಅಂಟಿಸ್ಕೋಬೋದು. ಅದೇ ರೀತಿ ಯೂಸ್ ಮಾಡ್ಬೋದು ಇದನ್ನು. ನೋಡಿ, ಹಿಂಭಾಗದಲ್ಲಿ ಪೇಪರ್ ಇರುತ್ತೆ, ಅದನ್ನು ತೆಗೆದ್ಬಿಟ್ಟು ಅಂಟಿಸ್ಕೋಬೋದು. ಸೀರೆ ಉಡೋ ಪ್ರತಿಯೊಬ್ಬರಿಗೂ ಈ ಅನುಭವ ಒಂದಲ್ಲ ಒಂದು ಸರಿ ಆಗೇ ಇರುತ್ತೆ. ಅದೇನೆಂದರೆ ಸ್ಯಾರಿ ಉಟ್ಟಾಗ ಸ್ಯಾರಿಗೆ ಬ್ಲೌಸ್ಗೆ ಪಿನ್ ಹಾಕ್ತೀವಿ, ಕೆಲವು ಸತಿ ಆ ಪಿನ್ ಸಿಕ್ಕಾಕೊಂಡ್ಬಿಡುತ್ತೆ ಬಟ್ಟೆಗೆ, ಎಷ್ಟು ತೆಗೆದ್ರೂ ಬರೋದಿಲ್ಲ. ಅಕಸ್ಮಾತ್ ಕಷ್ಟಪಟ್ಟು ತೆಗೆದ್ರೂ ಆ ಜಾಗದಲ್ಲಿ ಬಟ್ಟೆ ಹರಿದಿರುತ್ತೆ ಅಥವಾ ಹಾಳಾಗಿರುತ್ತೆ, ಒಂದು ದೊಡ್ಡ ಹೊಲೆ ಆಗಿಬಿಟ್ಟಿರುತ್ತೆ ಒಂದೊಂದು ಸರ್ತಿ. ಅದಕ್ಕೆ ಆರ್ಡಿನರಿ ಪಿನ್ ಉಪಯೋಗಿಸೋ ಬದಲು ಈ ರೀತಿ ಪಿನ್ ಸಿಕ್ಕತ್ತೆ, ಅದನ್ನು ಉಪಯೋಗಿಸ್ಕೋಬೋದು. ಈ ರೀತಿ ಬ್ಯಾಂಗಲ್ ಸ್ಟೋನಲ್ಲಿ ಪಿನ್ ಸಿಕ್ಕತ್ತೆ, ಮಧ್ಯೆ ಒಂದು ಮಣಿ ಥರ ಬಾಲ್ ಹಾಕಿರ್ತಾರೆ ಚಿಕ್ಕದು. ಈ ರೀತಿ ತೊಗೊಂಡ್ರೆ ನೋಡಿ, ಈಗ ಉಪಯೋಗಿಸಿದ್ರೆ ಪಿನ್ ಹಾಕ್ತಿದ್ದೀನಿ, ಯಾವ ಕಡೆ ಬೇಕಾದ್ರೆ ಎಳಿಬೋದು, ಎಲ್ಲೂ ಸಿಕ್ಕಾಕೊಳ್ಳಲ್ಲ. ಬಟ್ಟೆ ಹರಿಯೋ ಚಾನ್ಸೇ ಇಲ್ಲ, ಈಸಿಯಾಗಿ ತೆಗೆದು ಹಾಕ್ಬೋದು. ಈ ರೀತಿ ಒಲೆಗಳಲ್ಲಿ ಅಂಗಡಿಯಲ್ಲಿ ಕೊಟ್ಟಿರೋ ತಿರುಪುಗಳು ಕ್ರಮೇಣ ಲೂಸ್ ಆಗಿಬಿಡುತ್ತೆ, ಇಲ್ಲ ಎಲ್ಲಾದರೂ ಕಳೆದೋಗ್ಬಿಡುತ್ತೆ. ಬೇರೆ ಒಲೆಗಳಿಂದ ತೆಗೆದು ಹಾಕ್ಕೊಂಡ್ರೂ ಒಂದೊಂದು ಅದಕ್ಕೆ ಸರಿಯಾಗಿ ಫಿಟ್ ಆಗಲ್ಲ, ಮತ್ತು ಕೆಲವು ತೀರಾ ಸಣ್ಣ ಇರುತ್ತೆ, ಹಾಕ್ಕೊಳ್ಳುವಾಗಲೇ ಕಳೆದೋಗ್ಬಿಡುತ್ತೆ, ಕಾಣಿಸೋದು ಇಲ್ಲ, ಕೈಗೆ ಸಿಕ್ಕೋದು ಇಲ್ಲ. ಹಾಗೆ ಈ ಥರ ಟೆರಾಕೋಟ ಜುಮ್ಕಿಗಳು ಸ್ವಲ್ಪ ಭಾರನೇ ಇರುತ್ತೆ, ಕೆಲವು ಅದಕ್ಕೆ ತಕ್ಕನಾಗಿರೋ ತಿರುಪುಗಳಿರುತ್ತೆ, ಕೆಲವು ಕಿರೋದಿಲ್ಲ. ಹೀಗೆ ಹಾಕ್ಕೊಂಡಾಗ ಹಾಗೆ ಉದುರೋಗುತ್ತೆ, ಇಲ್ಲ ತುಂಬ ಬಗ್ಗೋಗುತ್ತೆ. ಅದಕ್ಕೆ ಈ ರೀತಿ ಮಾಡ್ಬೋದು. ಏನು ಮಾಡಬೇಕಂದ್ರೆ, ಒಂದು ಪೆನ್ಸಿಲ್ ಇರೇಸರ್ ತಗೊಳ್ಳಿ, ಅದನ್ನು ಮೀಡಿಯಮ್ ಸೈಜ್ ಕಟ್ ಮಾಡ್ಕೋಬೇಕು, ಒಂದು ಸ್ಲೈಸ್ ಥರ. ತುಂಬ ತೆಳುವಾದರೆ ಬೇಗ ಕಟ್ ಆಗುತ್ತೆ, ತುಂಬ ದಪ್ಪ ಆದರೆ ನೋಡೋಕ್ಕೆ ಚೆನ್ನಾಗಿರಲ್ಲ, ಹಾಗಾಗಿ ಒಂದು ಮೀಡಿಯಮ್ ಸೈಜು ಕಟ್ ಮಾಡ್ಕೊಳ್ಳಿ. ಮತ್ತು ಅದನ್ನು ಅರ್ಧ ಭಾಗ ಮಾಡಿಕೊಂಡು ಇದಕ್ಕೊಂದು ಶೇಪ್ ಕೊಡೋಣ. ಹೀಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಲ್ಲ, ಅದಕ್ಕೆ ರೌಂಡ್ ಮಾಡೋಣ.
ನೀವು ಬೇಕಾದರೆ ಒಂದು ಪೆನ್ನಲ್ಲಿ ರೌಂಡ್ ಶೇಪ್ ಬರ್ಕೊಂಡು ಮಾಡಿದ್ರೆ ಈಸಿ ಆಗುತ್ತೆ, ಹಾಗೇನೂ ಮಾಡ್ಕೋಬೋದು. ಈ ರೀತಿ ಎಕ್ಸ್ಟ್ರಾ ಸುತ್ತ ಇರೋದನ್ನು ತಕ್ಕೊಂಡು ರೌಂಡಾಗಿ ಬಟನ್ ಟೈಪ್ ಮಾಡ್ಕೋಬೇಕು. ಈಗ ಇದನ್ನು ಓಲೆಗೆ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ನೂಕಿದರೆ ಫಿಕ್ಸ್ ಆಗುತ್ತೆ. ನಾವು ಹೋಲ್ ಮಾಡೋದು ಬೇಕಿಲ್ಲ, ಅದಕ್ಕೆ ಇಟ್ಕೊಂಡು ಪ್ರೆಸ್ ಮಾಡಿದ್ರೆ ಅದಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟು ಮಾತ್ರ ತಗೊಳುತ್ತದು, ಹಾಗಾಗಿ ಟೈಟಾಗಿ ಕೂರುತ್ತೆ. ಬಳೆ ದೊಡ್ಡ ಸೈಜ್ ಆದರೆ ಈಸಿಯಾಗಿ ಹೋಗಿ ಕೂರುತ್ತೆ ಕೈಗೆ, ಆದರೆ ನೋಡೋಕ್ಕೆ ಚೆನ್ನಾಗಿರಲ್ಲ, ಮುಂದಕ್ಕೆ ಬರುತ್ತೆ ಕೈ ಮುಂದಕ್ಕೆ. ಇನ್ನು ಸ್ವಲ್ಪ ಚಿಕ್ಕ ಸೈಜ್ ತೊಗೊಂಡ್ರೆ ಕರೆಕ್ಟಾಗಿ ಇರುತ್ತೆ ಹಾಕ್ಕೊಂಡಾಗ, ಆದರೆ ಹಾಕ್ಕೊಳ್ಳೋಗಿ ಕಷ್ಟ ಆಗುತ್ತೆ. ಇದು ಕರೆಕ್ಟ್ ಸೈಜು ಆದ್ರೂ ಮೂಳೆ ಇರೋದ್ರಿಂದ ಹೋಗ್ತಿಲ್ಲ. ಕೆಲವ್ರಿಗೆ ಈ ರೀತಿ ಮೂಳೆಗಳಿರುತ್ತೆ, ಹಾಕೋಬೇಕಾದ್ರೆ ನೋವಾಗುತ್ತೆ, ಕೆಲವು ಸರ್ತಿ ಬಳೆ ಒಡೆದೋಗುತ್ತೆ, ಒಡೆದೋಗಿ ಕೈಗೆ ಚುಚ್ಚಿದ್ರೆ ಗಾಯ ಸಹ ಆಗುತ್ತೆ. ಅದಕ್ಕೆ ಇದನ್ನೆಲ್ಲ ತಪ್ಪಿಸೋದಕ್ಕೆ ಒಂದು ಉಪಾಯ ಇದೆ. ಎರಡು ಡ್ರಾಪ್ ಕೊಬ್ಬರಿ ಎಣ್ಣೆ ತಗೊಂಡು ಮುಂಗೈಗೆ ಸವ್ರ್ಕೋಬೇಕು, ಸವ್ರ್ಕೊಂಡು ಈಗ ಬಳೆ ಹಾಕ್ಕೊಂಡ್ರೆ ಈಸಿಯಾಗಿ ಹೋಗುತ್ತೆ. ಟಿಪ್ಸ್ ಎಲ್ಲ ನಿಮಗೆ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಹಾಗಾದರೆ ಯಾಕೆ ತಡ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ತಪ್ಪದೆ ಎಲ್ಲ ವಿಡಿಯೋಸ್ನ ನೋಡ್ಬೋದು ನೀವು. ಥ್ಯಾಂಕ್ ಯು ಫಾರ್ ವಾಚಿಂಗ್, ಮತ್ತೆ ಸಿಕ್ಕೋಣ, ಅಲ್ಲಿವರೆಗೂ ಬಾಯ್ ಬಾಯ್.